ವಿಶಾಲವಾದಂತಹ ಶರದಿಯನ್ನು ಹೇಗೆ ದಾಟುತ್ತದೆ ಎನ್ನುವ ಚಿಂತೆ ನನಗೊಂದು ಅಪ್ಪಣೆಯನ್ನು ಕೊಟ್ಟಿರಿ ಅಂತ ಆದರೆ ಒಂದೇ ನೆಗೆತಕ್ಕೆ ಸಮುದ್ರದಿಂದ ಆಚೆ ಹಾರಿ ಲಂಕಾಪುರವನ್ನ ಸೇರಿ ರಾವಣನ 10 ತಲೆಯನ್ನ ಮೆಟ್ಟಿ ದುಷ್ಟ ರಕ್ಕಸನ್ನೆಲ್ಲ ಕುಟ್ಟಿ ಸೀತಾಮಾತೆಯನ್ನು ನಾನು ಕಂಡು ಬರುತ್ತೇನೆ, ಕೊಡಿ 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 ಅಪ್ಪಣೆ. ತಡೆ ತಡೆ ತಡೆ, ಇದು ನಿನ್ನಿಂದ ಅಸಾಧ್ಯ. ಅದೋ ಆ ಕಡೆ ಪೆಚ್ಚು ಕಲಿ ಹನುಮಾನ್ ನಮ್ಮವರೊಳು ಕಲಿ ಹನುಮಾನ್ವರೊಳು ನೀನೇ ಕಲಿ ನಾನು ಹನುಮಾನ್ ಸಮುದ್ರವನ್ನು ಆನಂದದಿಂದ ದಾಟಿ ಸುಲಭದಲ್ಲಿ ಸೀತಾಮಾತೆಯನ್ನು ಕಂಡು ಬರುವುದಕ್ಕೆ ನೀನೇ ಕಲಿ ಹನುಮ. ಸ್ವಾಮಿ ಕಾರ್ಯ ಕೈಬೀಸಿ ಕರೆಯುತ್ತಿದೆ. ನಮ್ಮೆಲ್ಲವರ ಆಶೀರ್ವಾದ ನಿನ್ನ ಮೇಲಿದೆ. ನಿನಗೆ ಮಂಗಳವಾಗಲಿ. ನಮೋ ನಮಃ, ನಮೋ ನಮಃ. ಜ್ಞಾನವಂತರಾದ ಜಾಂಬವರಿಂದ ಆಶೀರ್ವಾದವನ್ನು ಪಡೆದು ಉನ್ನತವಾದಂತಹ ಮಹೇಂದ್ರ ಪರ್ವತವನ್ನೇರಿ ನಿಂತೆ ನಾಲ್ಕು ದಿಕ್ಕನ್ನ ಪರೀಕ್ಷೆ ಮಾಡಿ ನೋಡುವಾಗ ಸಿಂಧುವಿನ ಭೋರ್ಗೆರೆತದ ನಿನಾದ ಎನ್ನುವುದು ಮನಸ್ಸಿಗತಿಯಾದಂತಹ ಆಹ್ಲಾದವನ್ನುಂಟು ಮಾಡುತ್ತಾ ಇದೆ. ಸಕಲ ವಿಘ್ನ ನಿವಾರಕ ಗಜವದನ ಗಣೇಶನನ್ನ ಮನಸಾರೆ ಪ್ರಾರ್ಥಿಸಿದೆ. ರಘುವರನ ಪಾದಪದ್ಮವನ್ನು ಧ್ಯಾನಿಸುತ್ತಾ ಈ ಕ್ಷಣವೇ ಹಾರಿಬಿಡುತ್ತೇನೆ. ರಾಮ ರಾಮ
ರಾಮ ರಾಮ ರಾಮ ರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಮಾರ್ಗದಲ್ಲಿ ಹಾರಿ ಬರುತ್ತಾ ಇರುವ ಕಾಲ ನೆರಳನ್ನ ಹಿಡಿದು ಭಕ್ಷಿಸುವಂತ ಛಾಯನನ್ನ ಅಡ್ಡೈಸಿದಳು. ಅವಳ ಉದರವನ್ನ ಭೇದಿಸಿ ಹೊರ ಬಂದೆ. ಮೈನಾಕನನ್ನ ಮನಿಸಿದೆ. ಇನ್ನು ವಿಳಂಬ ತರವಲ್ಲ. ಜೈ ಶ್ರೀರಾಮ್. ಜೈ ರಘುನಂದನ. ರಾಮ 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 ಲಂಕಾ ಲಕ್ಷ್ಮಿ ತೊಲಗಿದಳು ರಾವಣ
ಏನು ಮಾಡ್ಲಿ? ಪರಿಕಿ ಪೆನಿದಾನದು ಕದನು ಎಲ್ಲವನು ರಾಮ ಪರೀಕ್ಷೆ ಮಾಡುತ್ತೇನೆ. ಪರಿಕಿ ಪೆನಿದಾನದು ಕದನ ಎಲ್ಲವನು ಕದನ ರಾಮ ಏನು ಮಾಡಿರ್ದು ಕುಳಿತನ ಕ್ಷಣದೊಳ ಹನುಮ ರಾಮ ರವಿಯರ್ದು ಕುಳಿತನ ಕ್ಷಣದೊಳ ಹನುಮ ರಾಮ. ಸೀತಾಮಾತೆಯನ್ನ ಶೋಧಿಸುತ್ತಾ ಬಂದಂತ ನನಗೆ ರಾಮ, ಎಲ್ಲಿಯೂ ಸೀತಾಮಾತೆ ಇರವು ಕಾಣದಾದಾಗ ರಾಮ ಈ ಲಂಕೆಯನ್ನೇ ಕಿತ್ತು ರಾಮನ ಮುಂದಿಡಬೇಕೆನ್ನುವಾಗ ತೀರ್ಮಾನ ಮಾಡಿದಾಗ ರಾಮ ಅಶರೀರವಾಣಿ ನನ್ನನ್ನು ತಡೆದು ಸೂಚಿಸಿದ ವನದಡೆಗೆ ಬಂದೆ. ರಾಮ ಏನನ್ನ ಕಾಣುತ್ತಾ ಇದ್ದೇನೆ? ರಾಮನನ್ನೇ ಕುರಿತು ಚಿಂತಿಸುವಂತ ನಾರ್ಯನ್ನ ಕಂಡಾಗ ರಾಮ ಇವಳು ನನ್ನ ತಾಯಿ ಜಾನಕಿ ದೇವಿ ಸತ್ಯ. ರಾಮ ಏನು ಮಾಡ್ಲಿ, ದುಷ್ಟರ ದಂಡು ಈ ಎಡೆಗೆ ಬಂದ ಹಾಗುಂಟು. ರಾಮ ಬಂದವರೇನು ಮಾಡುತ್ತಾರೆ? ಮರ ಏರಿ ಕುಳಿತು ಎಲ್ಲಾ ವಿದ್ಯಮಾನಗಳನ್ನು ಗಮನಿಸುತ್ತೇನೆ. ಏರುತ್ತೇನೆ ಮರವನ್ನು ರೋವಣನು ತನ್ನಯ ಈ ರೋವಣ ರಾಮ ರೋವಣನು ತನ್ನಯ ದೇಗವನು ಶಿಂಗರಿದಿ ತನ್ನಯ ಶೃಂಗಾರ ದೇಗವನು ಶಿಂಗರಿದಿ ರಾಮ ರಾಮ. ಮಧ್ಯರಾತ್ರಿಯ ಕಾಲ ರಾಮ ಜಗತ್ತೆಲ್ಲವೂ ಗಾಢಾಂಧಕಾರವಾದಂತ ಕತ್ತಲೆಯಿಂದ ಆವರಿಸಲ್ಪಟ್ಟಿದೆ. ರಾಮ ಜಗತ್ತಿನ ಸಕಲ ಜೀವಾತ್ಮರು ನಿದ್ರಾ ಪರವಶರಾಗಿದ್ದಾರೆ. ರಾಮ ಆದರೆ ಈ ರಾವಣನ ಕಣ್ಣಿಗೆ ಮಾತ್ರ ನಿದ್ರೆಯೇ ಸುಳಿಯುತ್ತಾ ಇಲ್ಲ. ರಾಮ ಕಾರಣ ಇಷ್ಟೇ, ಲೋಕೈಕ ಸುಂದರಿಯಾದಂತಹ ಸೀತೆಯನ್ನ ತಂದು ನನ್ನದ್ದೇ ಆದಂತ ಅಶೋಕವನದಲ್ಲಿರಿಸಿದ್ದೇನೆ. ಅವಳನ್ನ ತನ್ನತ್ತ ಒಲಿಸಿಕೊಳ್ಳಬೇಕೆನ್ನುವ ಹಾಗೆ ಅದೆಷ್ಟೋ ಪ್ರಯತ್ನಗಳನ್ನ ಮಾಡಿದೆ. ನಾನು ಮಾಡಿದ ಪ್ರಯತ್ನಗಳೆಲ್ಲ ನೀರ ಮೇಲಿನ ಹೋಮದ ಹಾಗಾಯಿತು. ಈ ಮಧ್ಯರಾತ್ರಿ ಕಾಲದಲ್ಲಿ ಶೃಂಗಾರಭೂಷಿತನಾಗಿ ಅಶೋಕವನದತ್ತ ಬಂದಿದ್ದೇನೆ. ಕಾಣುತ್ತಾ ಇದ್ದೇನಲ್ಲ ಸೀತೆಯನ್ನ, ಕರೆದು ಮಾತನಾಡಿಸ್ತೇನೆ. ಸೀತಾದೇವಿ ಒಂದು ಮಾತು, ಮಾತಾಡು ಮಾತಾಡು ಪಾರದೇನೆ ಒಂದು ಮಾತು ದೇವಿ, ಮಾತಾಡು ಪಾರದೇನೆ ಯಾಕೆ ಮಾತು ರಾಮ ದೇವಿ ಮಾತಾಡು ಪಾರದೇನೆ ಸೀತಾದೇವಿ ರಾಮ ದೇವಿ ರಾಮ ಬಂದ ಈ
ಮಹಾದೇವಿ ರಾಮ ಎಂತಹ ರೂಪವತಿಯೇ ನೀನು ರಾಮ ಬಿದಿಗೆಯ ಚಂದ್ರನಂತ ಹಣೆ ರಾಮ ಆ ಹಣೆಯಲ್ಲಿ ಲಾಸ್ಯವಾಡುವ ಮುಂಗುರುಳುಗಳ ರಾಶಿಯನ್ನು ಕಂಡಾಗ ಬಿರಿದ ಹೂವಿನ ಮಕರಂದವನ್ನ ಹೀರುವುದಕ್ಕೆ ಬರುವ ದುಂಬಿಗಳ ಸಾಲು ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ ಸೀತಾದೇವಿ ರಾಮ 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 ಹುಲುಮಾನವ ರಾಮನ ಆಸೆಯನ್ನ ಬಿಡು ಚತುರ್ದಶ ಭುವನ ಧಲ್ಲಣ ಈ ರಾವಣನ ಮೇಲೆ ಮನಸ್ಸನ್ನಿಡು ರಾಮ ನಿನ್ನ ಸೇವೆಗಾಗಿ ಯಾರನ್ನ ಬೇಕು ನೇಮಿಸ್ತೇನೆ ಬಾ ಸೀತೆ ಬಾಣಗುಣರಳು ಬಣಗು ರಣಗೇಡಿ ರಣಹೇಡಿ ಓಚೋಳಿ ಆಚಾಳಿ ದುರ್ವ್ಯಸನಿ ವ್ಯಸನಿ ಚತುರ್ದಶ ಭುವನ ತಲ್ಲಣೆಯನ್ನು ಹಾಗೆ ಮೆರೆದಾಡ್ತಾ ಇದ್ದೀಯ ಪಾಪಿ ನಮ್ಮವರ ಯೋಗ್ಯತೆಯ ಮುಂದೆ ನೀನೋರ್ವ ತ್ರಣಕ್ಕೆ ಸಮಾನ ದುರಂಕಾರಿ ದುರ್ವಿಚಾರಿ ದುಷ್ಟನೇ ತೊಲಗು ನಿನ್ನ ಹಿಡಿದ ಚಂದ್ರ ಆಯುಧಕ್ಕೆ ಬಲಿ ಕೊಡ್ತೇನೆ ಮಂಡೋದರಿ ಕರೀತಾ ಇದ್ದಾಳೆ ಶ್ರೀಯತ್ತಿಗೆ ಮನ ಮಾಡುದಲ್ಲ ನಡೀತೇನೆ ಅರಮನೆಗೆ ಕಾಣುತ್ತಾ ಇದ್ದೆ ರಾಮಗೊಂಬೆಯೋಳ್ ಇದನ್ನೆಲ್ಲ ಕಾಣುತ್ತಲೀರ್ದು ಹನುಮ ಇನಗುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕವನಿದೆ ಅವುದನ್ನು ತಕ್ಕೊಂಡಾಡಿ ಜನಕಾತ್ಮಜೆಯ ನಾನು ಬಂದ ವಿಚಾರ ತಿಳಿಯಬೇಕು ತಾನೆ ರಾಮ ಮರವಿಳಿ ಆಣವೇ ಹನುಮ ಜಗನ್ಮಾತೆ ರಾಮ ಆಲಿಸಬೇಕು ತಾಯಿ ರಾಮ ಕೇಳಿ ಮಾತಲ್ಲ ಅಂಗನೆ ಕೇಳಿ ಮಾತಲ್ಲ ಅಮ್ಮ ಹೌದು ತಾಯಿ ಅಮ್ಮ ರಾಮ ತಾಯಿ ರಾಮ ಮಂಗಳ ಮಹಿಮ ರಾಮನ ಕಿರುಮೆರಳಿಗೆ ಕುಂಗುರ ನೋಡಿ ಅವುದು ರಾಮ ನೋಡಿ ಇದನ್ನು ತೆಗೆದುಕೊಳ್ಳಿ ರಾಮ ಮಾತನ್ನ ನಂಬುವ ಸ್ಥಿತಿಯಲ್ಲಿ ನೀವಿಲ್ಲ ರಾಮ ಈಗ ನೋಡಿ ಅಮ್ಮ ನನ್ನ ಕೈಯಲ್ಲಿರುವಂತಹ ಮುದ್ರಿಕೆಯನ್ನು ತೆಗೆದುಕೊಳ್ಳಿ ಇದು ರಾಮನ ಮುದ್ರೆ ಉಂಗುರ ಹೌದೇ ನೋಡಿ ತಾಯಿ ನೋಡಿ ಇದು ನನ್ನ ಸ್ವಾಮಿಯದೇ ಮುದ್ರಿಕೆ ರಾಮನ ಮುದ್ರೆಯುಂಗುರ ತನ್ನಂಗೈಯೊಳಿ ಅರ್ಚಿಸಿ ಇದೇ ಉಂಗುರ ನಮ್ಮವರ ಸೌಂದರ್ಯಾತ್ಮನಿದೆಯ ಅದರೊಳ್ ಕಂಡಂತೆ ಅಮ್ಮ ರಾಮನ ಕ್ಷೇಮ ವಾರ್ತೆಯ ಕೇಳಿದಳು ಮಗು ಕ್ಷೇಮವೇನೆ ಹನುಮ ಕ್ಷೇಮವೇ ಮಗು ಕ್ಷೇಮವೇ
ಮಗು ಹನುಮ ನಮ್ಮವರ ಸಾನ್ನಿಧ್ಯದಿಂದಲೇ ಬಂದವನಲ್ವೇ ಕಂದ, ನಮ್ಮವರು ಹೇಗಿದ್ದಾರಪ್ಪ? ಮೈದುನನಾಗಿರುವಂತಹ ಲಕ್ಷ್ಮಣ ನಮ್ಮವರ ಯೋಗಕ್ಷೇಮವನ್ನ ಯಾವ ರೀತಿಯಲ್ಲಿ ವಿಚಾರಿಸ್ತಾ ಇದ್ದಾನೆ? ನಮ್ಮವರ ವಿಚಾರವನ್ನ ಕೇಳಿ ತಿಳಿದುಕೊಳ್ಳಬೇಕೆನ್ನುವಂತ ಆಸೆ ಆಗುತ್ತಾ ಇದೆಯಪ್ಪ. ಹೇಗಿದ್ದಾರೆ ಹೇಳು ಮಗು, ಹೇಳು. ಅಮ್ಮ, ನಿಮ್ಮನ್ನ ಕಂಡ ಕುರುವಿಗಾಗಿ ಏನಾದರೂ ವಸ್ತುವನ್ನ ಕೊಡಿತಾಯಿ? ಆವತ್ತು ದುರುಳದ ದಾನವನ್ನ ಕದ್ದೊಯ್ಯುತ್ತಿರುವಂತಹ ಸಂದರ್ಭ ಕುರುವಿಗಾಗಿ ಎಲ್ಲ ಆಭರಣಗಳನ್ನು ಎಸೆದು ಎಸೆದು ಬಂದವಳು. ಈಗ ಇರುವುದೊಂದೇ ಚೂಡಾಮಣಿ ರತ್ನ, ಇದನ್ನು ನಿನಗೆ ಕೊಡ್ತಾ ಇದ್ದೇನೆ ಮಗನೇ, ಕೊಡ್ತಾ ಇದ್ದೇನೆ, ಸ್ವೀಕರಿಸು. ಎಂಟೇ ಎಂಟು ದಿನದಲ್ಲಿ ರಾವಣನನ್ನ ಮರ್ದಿಸಿ ನಿಮ್ಮನ್ನ ಕರೆದುಕೊಂಡು ಹೋಗ್ತೇನೆ. ನಿರೀಕ್ಷೆಯಲ್ಲಿ ಇರ್ತೇನೆ, ಬರ ಕಾಯುತ್ತಾ ಇರ್ತೇನೆ ಕಂದ. ಹೋಗಿ ಬಾ, ಶುಭವಾಗಲಿ. ಸಿಕ್ಕಿತಲ್ಲ, ಚೂಡಾಮಣಿಯನ್ನ ಪಡೆದ ಮುಂದೆ ಬಂದಿದ್ದೇನೆ. ಕಾಣುತ್ತಾ ಇರುವಂತ ವನವನ್ನ ಹಾಳು ಮಾಡ್ತೇನೆ ನೋಡುವ, ಮುರಿಯುತ್ತೇನೆ ವನವನ್ನು, ನಾಶ ಮಾಡುತ್ತೇನೆ ಈ ವನವನ್ನು, ಮುರಿಯುತ್ತೇನೆ ಮರ ಗಿಡಗಳನ್ನು. ಎಲ್ಲರನ್ನು ಗೆಲಿದೆ ನಂಬ, ಹೆಮ್ಮೆ ಬೇಡು. ಬಂದಿರುವ ಸಾವಿರ ಆನೆ ಬಲವುಳ್ಳ ನೋಡುವ ನಿನ್ನ ಸಾಮರ್ಥ್ಯ ಪಾಪಿ. ಬಾಲವನ್ನು ಹಿಡಿತೀಯ, ಬಾಲ ಹಿಡೀ, ಬಾಲವನ್ನು ಬಾಲ ಹಿಡಿತಾನಂತೆ. ಬಾಲ ಸುರುಳಿಯಾಗ್ರತೆಯಲ್ಲಿ ಸುದ್ದಿವನನ್ನು ಪಡೆದುಕೊಳ್ಳುತ್ತೇನೆ. ಮಂಗೋ ಬಂದಿದೆ
ಜಂಬು ಮಾಲಿ ಅವರನ್ನು ಕೊಂದೇ ಬಿಡುತ್ತೆ ಬೇಕು ಈಗ ಇಂದ್ರಜಿತ್ತು ನೋಡೋ
ಗೆಲುವು ಮರದಿಂದ ಮರಕ್ಕೆ ಹಾರುವಂತಹ ಮರ್ಕಟವೇ ಎಲ್ಲರನ್ನು ಕೊಂದೇನು ಹಾಗೆ ಹಿರಿಯರೀಗ ಬೇಡ ಈಗ ಬಂದವ ಇಂದ್ರನನ್ನೇ ಗೆದ್ದಂತ ಇಂದ್ರಜಿತು ಮಾಡಿದ ನಲಿ ಯುದ್ಧ ಕೋರಿಸು ಬ್ರಹ್ಮಾಸ್ತ್ರದಿಂದ ಎಳೆದೊಯ್ತೇನೆ ಮಂತ್ರಿ ಪ್ರಹಸ್ತ ನೋಡಿದೆಯ ನನ್ನ ಮಗನ ಪ್ರತಾಪ ಈ ಮಂಗನನ್ನು ಬ್ರಹ್ಮಾಸ್ತ್ರದಿಂದ ಬಿಗಿದು ತಂದಿದ್ದಾನೆ ವಿಚಾರ ಮಾಡು ನೋಡು ಊರು ನಿನ್ನದು ನಿನ್ನ ತಂದೆ ತಾಯಿಗಳು ಯಾರು ಇಲ್ಲಿವರೆಗೆ ಬಂದ ಉದ್ದೇಶ ಇಷ್ಟೆಲ್ಲ ಕಾರ್ಯ ಮಾಡಿದ್ದು ನಾನಲ್ಲಪ್ಪ ಬಿಡವೆಂದರೆ ಮಾತ ಕೇಳದೆ ಎನಗಿಂತ ಕೇಳು ಮಾಡಿದ್ದು ನನ್ನ ಬಾಲ ಒಯ್ಯಿದೆ ಬೇಡ 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 ಬಿಡವೆಂದರೆ ಮಾತ ಕೇಳದೆ ಎನಗಿಂತ ಕೇಳು ಮಾಡಿದ್ದು ನನ್ನ ಬಾಲ ಒಯ್ಯಿದೆ ಕೆಟ್ಟ ಬಾಲ ಒಯ್ಯಿದೆ ದುಷ್ಟ ಬಾಲ ಒಯ್ಯಿದೆ ರೂಢಿ ಬಾಲಕ ಉದ್ಯಾನ ನಿರ್ಮೂಲ ಮಾಡುತ್ತ ಇದೇ ಬಾಲ ಪಾಪಿ ಇದು ದುಷ್ಟ ಪಾಪಿ ಇದು ಒಂದ ಪಾಪಿ ಇದು ಮಾಡಿದ್ದು ನಾನಲ್ಲ ಹಿಂದೆ ನೋಡಿ ಕುಣಿಯುತ್ತಾ ಇದೆಯಲ್ಲ ಇದೇ ನೀಚ ಬಾಲ ಇದೇ ಕೆಟ್ಟ ಬಾಲ ಪ್ರಭುಗಳೇ ಕೇಳಿದೆ ಎಂತಹ ಉದ್ದಟತನದ ಮಾತು ಈ ರಾವಣನ ಸಭಾಸ್ಥಾನದಲ್ಲಿ ಬಾಲದ ವಿಚಾರ ಬಾಲಕ್ಕೆ ಸರಿಯಾದಂತಹ ಶಾಸ್ತ್ರ ಆಗಲೇಬೇಕು ಯಾರಲ್ಲಿ ದೂತರು ಮೋಡಿಯ ಮಾತಾಡುವಂತ ಮಂಗನ ಬಾಲಕ್ಕೆ ಸರಿಯಾಗಿ ಬಟ್ಟೆಯನ್ನು ಸುತ್ತಿ ತೈಲವನ್ನು ಸುರಿಯಿರಿ ಆಮೇಲೆ ಬೆಂಕಿ ಇಡಿ ಬಾಲವಂತೆ ಬಾಲ ವಿಚಾರ ನೋಡಿಕೊಳ್ಳುವ ಸುತ್ತಿದರು ವಜ್ರವನ ಬಾಲಕ್ಕೆ ಅನಲವನು ಇಕ್ಕೆ ಆಯ್ತಲ್ಲ ಬಾಲ ತುದಿಯಲ್ಲಿ ಬಳದು ರಂಜಿದೆ ಬಾಲ ತುದಿಯಲ್ಲಿ ಬಳದು ರಂಜಿದೆ ಮೇಲೆ ಹೋಯ್ದು ಸಿದ್ಧಂತೆ ಆಗಿ ಹೋಗಿದೆ ವಿಭೀಷಣ ಮನೆಯೊಂದನ್ನುಳಿದು ಸಕಲ ಲಂಕೆಯನ್ನು ಭಸ್ಮೀಭೂತ ಗೈದು ಬಾಲವನ ಶರದಿಯಲ್ಲಿ ಎತ್ತಿ ರಾಮಸಾನಿಧ್ಯ ಸೇರ್ತೇನೆ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ ಪದ್ಮವಾಗೈದು ಬಳಿಕ ಬೆಂಕಿಡುತ್ತೇನೆ ಅರಮನೆಗೆ ಓಮಿಸುತ್ತೇನೆ ಅರಮನೆಗಳನ್ನು ನಗೆಯುತ್ತೇನೆ ಅರಮನೆಯಿಂದ ಅರಮನೆಗೆ ಸುಡಲಿ ಲಂಕೆ
ಬರಗಲಿ ಲಂಕೆ.